हाय एवरीवन एल्लरिगु नमस्कार विद्याशारदे एजुकेशन टीचिंग वर्ल्ड गे एल्लरिगु स्वागत इवत्तिन ई तरगतियल्ली नावु शैक्षणिक मनोविज्ञानद विधानगळ मुंदुवरिद भागवन्न अध्ययन माडोण ईगागले नावु शैक्षणिक मनोविज्ञानद विधानगळल्लि अंतरावलोकन वीक्षणे प्रायोगिक विधान व्यक्ति अध्ययन इदर बग्गे नावु ईगागले तिळिदुकोंडिद्दीवि ई तरगतिगळन्न यारु नोडिल्लवो अदर लिंक अन्नु नानु डिस्क्रिप्शन बॉक्स अल्लि हाकिर्तीनि ನೀವು ಹೋಗಿ ನೋಡಬಹುದು ಅಥವಾ ಪ್ಲೇಲಿಸ್ಟ್ಗೆ ಹೋಗಿ ಶೈಕ್ಷಣಿಕ ಮನೋವಿಜ್ಞಾನದ ಮೇಲೆ ಹಲವಾರು ವಿಡಿಯೋಸ್ಗಳಿವೆ ಅವೆಲ್ಲವನ್ನು ಕೂಡ ನೀವು ವಾಚ್ ಮಾಡಬಹುದು ಇವತ್ತಿನ ಈ ತರಗತಿಯಲ್ಲಿ ನಾವು ಸಂದರ್ಶನ ಪರೀಕ್ಷಾ ವಿಧಾನ ಮತ್ತು ಸಮೀಕ್ಷಾ ವಿಧಾನದ ಬಗ್ಗೆ ಅಧ್ಯಯನವನ್ನು ಮಾಡೋಣ ಯಾರು ಈಗಾಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಒತ್ತುವುದರ ಮೂಲಕ ಹೀಗೆ ಹಲವಾರು ವಿಡಿಯೋಸ್ಗಳನ್ನು ನೀವು ಪಡೆಯಬಹುದು ಈಗ ಸಂದರ್ಶನದ ಬಗ್ಗೆ ಪರೀಕ್ಷಾ ವಿಧಾನದ ಬಗ್ಗೆ ಸಮೀಕ್ಷಾ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ ವಿಡಿಯೋವನ್ನು ಎಲ್ಲಿಯೂ ಯಾರು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಈ ಲೈಕ್ನಿಂದ ಏನಾಗುತ್ತೆ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳನ್ನು ಮಾಡಬೇಕು ಅಂತ ಮೋಟಿವೇಶನ್ ಸಿಗುತ್ತದೆ ಈಗ ಸಂದರ್ಶನ ಇಂಟರ್ವ್ಯೂ ನಿಮಗೆಲ್ಲರಿಗೂ ಗೊತ್ತೇ ಇದೆ ಇಂಟರ್ವ್ಯೂ ಸಂದರ್ಶನ ಬಗ್ಗೆ ನಾವು ಯಾವುದೇ ಒಂದು ಜಾಬ್ ಆಗಲಿ ಏನೇ ಒಂದು ಕೆಲಸಕ್ಕೆ ನಾವು ಅದನ್ನು ಪಡೆದುಕೊಳ್ಬೇಕು ಅಂತಂದರೆ ಮೊದಲನೇ ಏನಿರುತ್ತೆ ಇಂಟರ್ವ್ಯೂ ಇರುತ್ತೆ ಅದರಲ್ಲಿ ನಾವು ಸಕ್ಸಸ್ ಆದಮೇಲೇ ನಮಗೆ ಜಾಬ್ ಕನ್ಫರ್ಮ್ ಆಗುತ್ತೆ ಸೊ ಸಂದರ್ಶನ ಇದೊಂದೇನು ಸಂವಹನ ಪ್ರಕ್ರಿಯೆಯಾಗಿದೆ ಅಂತರ್ಕ್ರಿಯೆಯಾಗಿದೆ ಅಂದರೆ ಇಬ್ಬರ ವ್ಯಕ್ತಿಗಳ ನಡುವೆ ನಡೆಯುವಂತಹ ಒಂದು ಸಂವಹನ ಪ್ರಕ್ರಿಯೆಯಾಗಿದೆ ಹಲವಾರು ಸಂಶೋಧನಾ ಸನ್ನಿವೇಶಗಳಲ್ಲಿ ವ್ಯಕ್ತಿಗಳಿಂದ ಉಪಯುಕ್ತವಾದ ಮಾಹಿತಿಯನ್ನು ಸಂಗ್ರಹಿಸಲು ಬಳಸಬಹುದಾದಂತಹ ಒಂದು ಪರಿಣಾಮಕಾರಿ ವಿಧಾನ ಇದಾಗಿದೆ ಹಾಗೆ ಸಂದರ್ಶನ ಒಂದು ನಿಯಂತ್ರಿತ ಸಂಭಾಷಣೆಯಾಗಿದೆ ಅಂದರೆ ಇಲ್ಲಿ ಒಬ್ಬರು ಪರಿಣಿತ ವ್ಯಕ್ತಿ ನಮಗೇನು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ನಾವು ಉತ್ತರಿಸ್ತೀವಿ ಇಲ್ಲಿ ನಿಯಂತ್ರಣಕ್ಕೆ ಒಳಪಟ್ಟಿರ್ತೀವಿ ನಾವು ಸೊ ಹೀಗೆ ಇದೊಂದು ನಿಯಂತ್ರಿತ ಸಂಭಾಷಣೆಯಾಗಿದೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯಿಂದ ನಿರ್ದಿಷ್ಟ ಮಾಹಿತಿ ಸಂಗ್ರಹಿಸಲು ಸಂಭಾಷಣೆ ನಡೆಸಿದರೆ ಅದೇ ಸಂದರ್ಶನ ಎನಿಸಿಕೊಳ್ಳುತ್ತದೆ ಇಲ್ಲಿ ಸಂದರ್ಶನಕಾರ ಏನು ಮಾಡ್ತಾನೆ ಒಂದು ಸಂದರ್ಶನ ನಡೆಸಬೇಕಾದ್ರೆ ಅವರ ಒಂದು ಕೆಲಸಕ್ಕೆ ಪರಿಣಿತ ಹೊಂದಿದ ವ್ಯಕ್ತಿ ಇದ್ದಾನಾ ಇಲ್ವಾ ಅವನಲ್ಲಿ ಯಾವ ಗುಣಗಳಿವೆ ಅವನು ಯಾವ ಕ್ವಾಲಿಫಿಕೇಶನ್ನ ಪಡೆದಿದ್ದಾನೆ ಅವನ ಒಂದು ಮಾತಿನ ಚಾತುರ್ಯ ಇದೆಲ್ಲವನ್ನು ಅವರು ಗಮನದಲ್ಲಿಟ್ಟುಕೊಂಡೇನು ಆ ಮಾಹಿತಿಯನ್ನು ಸಂಗ್ರಹಿಸುವುದಕ್ಕೋಸ್ಕರನೇನು ಸಂಭಾಷಣೆಯನ್ನು ನಡೆಸ್ತಾರೆ ಸೊ ಹೀಗಾಗಿ ಅದು ಏನು ಒಂದು ಸಂದರ್ಶನ ಇಂಟರ್ವ್ಯೂ ಎನಿಸಿಕೊಳ್ಳುತ್ತದೆ ಇನ್ನು ಸಂದರ್ಶನದಲ್ಲಿ ಎರಡು ವಿಧಗಳಿವೆ ನಿರ್ದೇಶಿತ ಸಂದರ್ಶನ ಸ್ಟ್ರಕ್ಚರಲ್ ಇಂಟರ್ವ್ಯೂ ಮತ್ತು ಅನಿರ್ದೇಶಿತ ಸಂದರ್ಶನ ಹಾಗಾದರೆ ಈ ನಿರ್ದೇಶಿತ ಸಂದರ್ಶನ ಎಂದರೇನು ವೈಜ್ಞಾನಿಕ ಉದ್ದೇಶಗಳಿಗಾಗಿ ಸಂದರ್ಶನವನ್ನು ಬಳಸಬೇಕಾದರೆ ಕೇಳಬೇಕಾದ ಪ್ರಶ್ನೆಗಳನ್ನು ಹಾಗೂ ನಾವು ಯಾವ ರೀತಿ ಕೇಳಬೇಕು ಅನ್ನುವಂಥ ಕ್ರಮವನ್ನು ಸಂದರ್ಶನ ಆಗುವುದಕ್ಕಿಂತ ಮುಂಚೆನೇ ನಾವೇನು ಮಾಡಬೇಕು ಎಲ್ಲವನ್ನು ನಿರ್ಧರಿಸಬೇಕಾಗ್ತದೆ ಈಗ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಗುರಿ ಉದ್ದೇಶಗಳು ಹೇಗೆ ನಿರ್ಧಾರ ಆಗುತ್ತವೆಯೋ ಹಾಗೆ ಇಲ್ಲಿ ವೈಜ್ಞಾನಿಕ ಉದ್ದೇಶಗಳಿಗಾಗಿಯೂ ಸಂದರ್ಶನವನ್ನು ನಾವು ಬಳಸುವ ಮುಂಚೆನೇ ಕೇಳಬೇಕಾದ ಪ್ರಶ್ನೆ ನಾವು ಯಾವ ರೀತಿ ಕೇಳಬೇಕು ಅನ್ನುವ ಒಂದು ಕ್ರಮ ಇದನ್ನು ನಾವು ಮೊದಲೇ ನಿರ್ಧರಿಸಬೇಕಾಗ್ತದೆ ಈ ವಿಧಾನದಲ್ಲೇನು ಇಷ್ಟ ಬಂದಂಗೆ ಪ್ರಶ್ನಿಸುವ ಸ್ವಾತಂತ್ರ್ಯ ಸಂದರ್ಶಕನಿಗೆ ಇರುವುದಿಲ್ಲ ಇಲ್ಲೇನೋ ಅವರು ಮುಂಚೆನೇ ಪ್ರಶ್ನೆಗಳನ್ನು ಎಲ್ಲ ತಯಾರಿ ಮಾಡಿಕೊಂಡಿರ್ತಾರೋ ಅದೇ ಪ್ರಶ್ನೆಗಳನ್ನು ಕೇಳಬೇಕು ನಡು ನಡುವೆ ತಮ್ಮ ಮನಸ್ಸಿಗೆ ಬಂದಂತಹ ಪ್ರಶ್ನೆಗಳನ್ನು ಇಲ್ಲಿ ಕೇಳೋ ಹಾಗಿಲ್ಲ ಸೊ ಇದೇ ಏನು ಒಂದು ನಿರ್ದೇಶಿತ ಸಂದರ್ಶನ ಮತ್ತು ಇಲ್ಲೇನು ಟೈಮ್ ವೇಸ್ಟ್ ಮಾಡೋ ಹಾಗಿಲ್ಲ ಸುಮ್ಮನೇನು ಕಾಲಹರಣ ಮಾಡಲು ಕೂಡ ಅವಕಾಶ ಇರೋದಿಲ್ಲ ಇಂತಹ ಸಂದರ್ಶನವನ್ನು ನಿರ್ದೇಶಿತ ಸಂದರ್ಶನ ಅಂತ ಕರೀತಾರೆ ಇನ್ನು ಅನಿರ್ದೇಶಿತ ಸಂದರ್ಶನ ಅನ್ಸ್ಟ್ರಕ್ಚರಲ್ ಇಂಟರ್ವ್ಯೂ ಅಂದರೆ ಇಲ್ಲೇನು ನಿರ್ದೇಶಿತದಲ್ಲಿ ನಾವೇನು ಮುಂಚೆ ಒಂದು ಪ್ರಶ್ನೆಗಳನ್ನು ತಯಾರಿ ಮಾಡ್ಕೊಂಡಿರ್ತೀವಲ್ವ ಯಾವ ಕ್ರಮವನ್ನು ಅದನ್ನೇ ಅನುಸರಿಸಬೇಕಾಗುತ್ತೆ ಆದರೆ ಅನಿರ್ದೇಶಿತದಲ್ಲಿ ಹಾಗಿರಲ್ಲ ಆ ಪ್ರಶ್ನೆಗಳನ್ನು ನಾವೇನು ತಯಾರಿ ಮಾಡ್ಕೊಂಡಿರ್ತೇವಲ್ಲ ಅದ್ರ ಜೊತೆಗೆ ಜೊತೆಗೇನು ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಹಲವಾರು ಪ್ರಶ್ನೆಗಳನ್ನು ಕೇಳಿ ಅವರಿಂದ ಒಳ್ಳೆಯ ಅಭಿಪ್ರಾಯಗಳನ್ನು ನಾವು ಪಡೆಯಬಹುದು ಸಂದರ್ಶಕ ಸಂದರ್ಭೋಚಿತ ಪ್ರಶ್ನೆಗಳನ್ನು ಕೇಳಿ ತನಗೆ ಬೇಕಾದ ಅಭಿಪ್ರಾಯಗಳನ್ನು ಸಂದರ್ಶಿತ ವ್ಯಕ್ತಿ ನೀಡುವಂತೆ ಮಾಡಬಹುದು ಇಂತಹ ಸಂದರ್ಶನವನ್ನು ಅನಿರ್ದೇಶಿತ ಸಂದರ್ಶನ ಅಂತ ಕರೀತಾರೆ
ಇನ್ನು ಸಂದರ್ಶನದ ಒಂದಿಷ್ಟು ಮೌಲ್ಯಗಳಿವೆ ಅಂದರೆ ಗುಣಗಳು. ಇದು ಯಾವುದೇ ವರ್ಗ ಜನಸಂಖ್ಯೆಯ ಪ್ರತಿದರ್ಶನದ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಬಳಸಬಹುದಾದ ಸರಳ ತಂತ್ರವಾಗಿದೆ. ಇಲ್ಲಿ ಯಾವುದೇ ವರ್ಗ ಅಥವಾ ಯಾವುದೇ ಒಂದು ಜನಸಂಖ್ಯೆಯ ಬಗ್ಗೆ ನಾವು ಮಾಹಿತಿಯನ್ನು ಸಂಗ್ರಹಿಸಲು ಬಳಸಬಹುದು. ಇದು ಶಿಕ್ಷಣಕ್ಕೆ ಅಥವಾ ವೃತ್ತಿಗೆ ಆಯ್ಕೆ ಮಾಡುವಲ್ಲಿ, ಬಡ್ತಿ ನೀಡುವಲ್ಲಿ ಮತ್ತು ಮೌಖಿಕ ಪ್ರಶ್ನೆಗಳಲ್ಲಿ ಬಳಸಬಹುದಾದ ವಿಧಾನ. ಈಗ ನಾವು ಯಾವುದೋ ಒಂದು ಶಿಕ್ಷಣಕ್ಕೆ ಆಗಲಿ ಅಥವಾ ವೃತ್ತಿಗೆ ಆಯ್ಕೆ ಮಾಡಿಕೊಳ್ಳುವಾಗ ಆ ವೃತ್ತಿಯಲ್ಲಿ ಇದ್ದು ನಾವು ಹೆಚ್ಚಿನ ಪ್ರಮೋಷನವನ್ನು ಪಡಿಬೇಕಾದರೆ ಅಥವಾ ಮೌಖಿಕ ಪರೀಕ್ಷೆಗಳಲ್ಲಿ ಬಳಸುವಂತಹ ಒಂದು ವಿಧಾನ ಇದಾಗಿದೆ. ಮತ್ತು ಇದನ್ನು ಅನಕ್ಷರಸ್ಥರು, ಮಕ್ಕಳು ಮತ್ತು ಅಪಸಾಮಾನ್ಯ ವ್ಯಕ್ತಿಗಳಿಂದ ಮಾಹಿತಿ ಸಂಗ್ರಹಿಸಲು ಬಳಸಬಹುದಾದಂತಹ ಅತ್ಯುತ್ತಮ ವಿಧಾನವಾಗಿದೆ. ಇಲ್ಲಿ ಅಕ್ಷರಸ್ಥರಿಗೆ ನಾವು ಬಳಸಬೇಕು, ಸಾಮಾನ್ಯ ವ್ಯಕ್ತಿಗಳಿಗೆ ಬಳಸಬೇಕು, ಮಕ್ಕಳಿಗೆ ಬಳಸಬಾರ್ದು, ಆ ರೀತಿಯೆಲ್ಲ ಏನೂ ಇಲ್ಲ. ಇಲ್ಲಿ ಎಲ್ಲರಿಂದನೂ ಕೂಡ ನಾವು ಮಾಹಿತಿಯನ್ನು ಸಂಗ್ರಹಿಸಲು ಸಂದರ್ಶನ ವಿಧಾನವನ್ನು ಬಳಸಬಹುದು. ಹಾಗೆ ಎಷ್ಟು ಇದಕ್ಕೆ ಮೌಲ್ಯಗಳಿವೆಯೋ ಅಷ್ಟೇ ಮಿತಿಗಳು ಕೂಡ ಇವೆ. ಈ ವಿಧಾನದಲ್ಲಿ ಪೂರ್ವಾಗ್ರಹ ಪೀಡಿತವಾದ ಮತ್ತು ವ್ಯಕ್ತಿನಿಷ್ಠ ಮಾಹಿತಿ ದೊರೆಯಬಹುದು. ಇಲ್ಲಿ ವಸ್ತುನಿಷ್ಠ ಸಿಗದೇ ಇರಬಹುದು, ವ್ಯಕ್ತಿನಿಷ್ಠ ಮಾಹಿತಿ ನಮಗೆ ದೊರೆಯಬಹುದು. ಮತ್ತು ಇದು ಸಾಮಾನ್ಯವಾಗಿ ಸ್ಮೃತಿಯ ಮೇಲೆ ಅವಲಂಬಿಸಿರುತ್ತದೆ. ಇಲ್ಲಿ ಕೇಳುವಂಥ ಪ್ರಶ್ನೆಗಳು ಅವನು ಏನು ನೆನಪಿಟ್ಕೊಂಡಿದ್ದಾನೆ ಅಂತ ಅವನು ಸ್ಮೃತಿ ಮೇಲೆ ಅವಲಂಬಿಸಿರುತ್ತೆ. ನಿರ್ದೇಶಿತ ಸಂದರ್ಶನಗಳು ಕೆಲವೊಮ್ಮೆ ಗೊಂದಲಕ್ಕೆ ಕಾರಣವಾಗಬಹುದು. ಈ ಅನಿರ್ದೇಶಿತ ಸಂದರ್ಶನಗಳು, ಸಾರಿ ಇಲ್ಲಿ ನಿರ್ದೇಶಿತ ಆಗಿದೆ, ಅನಿರ್ದೇಶಿತ ಸಂದರ್ಶನಗಳೇನು ಒಮ್ಮೊಮ್ಮೆ ಗೊಂದಲಕ್ಕೆ ಕಾರಣವಾಗಬಹುದು. ಅಂದರೆ ಅನಿರ್ದೇಶಿತದಲ್ಲಿ ಏನಾಗುತ್ತೆ, ನಡು ನಡುವೆ ಅವರು ತಮ್ಮ ಮನಸ್ಸಿಗೆ ಬಂದಾಗೆ ಸಂದರ್ಭೋಚಿತವಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಆಗ ಆ ವ್ಯಕ್ತಿಗೆ ಅದಕ್ಕೆ ಉತ್ತರವನ್ನು ಕೊಡಲು ಗೊಂದಲ ಕೂಡ ಆಗಬಹುದು, ಏನು ತಪ್ಪು ಉತ್ತರವನ್ನು ಕೊಡಬಹುದು. ಸೊ ಹೀಗಾಗಿ ಅಲ್ಲಿ ಗೊಂದಲ ಕೂಡ ಕ್ರಿಯೇಟ್ ಆಗಬಹುದು. ಸಂದರ್ಶನ ವಸ್ತುನಿಷ್ಠವಾಗಿರಬೇಕು, ಆದರೆ ತರಬೇತಿ ಹೊಂದಿದ ಮತ್ತು ತಾಂತ್ರಿಕ ಜ್ಞಾನವುಳ್ಳ ಸಂದರ್ಶಕರ ಅಗತ್ಯವಿದೆ. ಈ ಸಂದರ್ಶನವನ್ನು ಮಾಡಬೇಕು ಅಂದರೆ ತುಂಬ ಪರಿಣಿತಿಯನ್ನು ಹೊಂದಿರಬೇಕು, ಜ್ಞಾನವುಳ್ಳವರಾಗಿರಬೇಕು. ನಾವೇನು ಪ್ರಶ್ನೆಯನ್ನು ಕೇಳ್ತಿರ್ತೇವೋ ಆ ಪ್ರಶ್ನೆಗೆ ನಮಗೆ ನಮ್ಮಲ್ಲಿಯೇ ಸರಿಯಾದ ಉತ್ತರ ಹಾಗೂ ಅದರ ಬಗ್ಗೆ ಜ್ಞಾನ ಇರಬೇಕು. ಸೊ ಆಗಾದಾಗ ಮಾತ್ರ ಈ ಸಂದರ್ಶನ ಸಕ್ಸಸ್ ಆಗುತ್ತೆ. ಸೊ ಇಲ್ಲೇನು ತಾಂತ್ರಿಕ ಜ್ಞಾನವುಳ್ಳ ಸಂದರ್ಶಕರ ಹಾಗೂ ತರಬೇತಿ ಹೊಂದಿದ ಸಂದರ್ಶಕರ ಅಗತ್ಯವಿದೆ. ಹೆಚ್ಚು ಸಮಯ ಬೇಕಾಗುತ್ತದೆ, ಹೌದು, ಒಂದು ಸಂದರ್ಶನ ನಡೆಸಬೇಕಾದ್ರೆ ತುಂಬ ಸಮಯ ಬೇಕಾಗ್ತದೆ. ಮತ್ತು ಸಂದರ್ಶಕನಿಗೆ ಹೆಚ್ಚಿನ ಸಿದ್ಧತೆಯೂ ಕೂಡ ಅಗತ್ಯ ಇದೆ. ಈಗ ಒಂದು ಸಂದರ್ಶನ ಮಾಡಬೇಕು ಅಂದರೆ ಆ ವ್ಯಕ್ತಿಗೆ ನಾವು ಯಾವ ಪ್ರಶ್ನೆಗಳನ್ನು ಕೇಳಬೇಕು, ಅವನಲ್ಲಿಯ ಒಂದು ಯಾವ ರೀತಿ ನಾವು ಮಾಹಿತಿಯನ್ನು ಹೊರತರಬೇಕು ಅಂತ ಅವನು ತುಂಬ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಇಷ್ಟೆಲ್ಲ ಒಂದು ಮಿತಿಗಳಿದ್ದರೂ ಕೂಡ ಸಂದರ್ಶನವನ್ನು ವ್ಯಕ್ತಿಯ ದಿನಗಳಲ್ಲಿ ವಿದ್ಯಾರ್ಥಿಗಳ ಹೊಂದಾಣಿಕೆ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ, ವ್ಯಕ್ತಿಗಳ ಮನೋಧೋರಣೆ, ಅವರ ಆಸಕ್ತಿ ಮೌಲ್ಯಗಳನ್ನು ತಿಳಿಯಲು, ಹಾಗೆ ಹದಿಹರೆಯದವರ ಮಾನಸಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅವರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲು ಸಮರ್ಪಕವಾಗಿ ನಾವು ಇದನ್ನು ಬಳಸಿಕೊಳ್ಳಬಹುದಾಗಿದೆ. ಇದಿಷ್ಟು ಸಂದರ್ಶನದ ಬಗ್ಗೆ. ಇನ್ನು ಪರೀಕ್ಷಾ ವಿಧಾನ, ಟೆಸ್ಟಿಂಗ್, ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಪರೀಕ್ಷಾ ವಿಧಾನ ಆಧುನಿಕ ಮನೋವಿಜ್ಞಾನದ ಒಂದು ಪ್ರಮುಖ ಸಂಶೋಧನಾ ಸಾಧನವಾಗಿದೆ. ಇದೊಂದು ಆಧುನಿಕವಾಗಿ ಮನೋವಿಜ್ಞಾನದ ಒಂದು ಪ್ರಮುಖ ಸಂಶೋಧನಾ ಸಾಧನ ಇದಾಗಿದೆ. ಇಲ್ಲಿ ಮಕ್ಕಳ ಸಾಮರ್ಥ್ಯಗಳು, ಆಸಕ್ತಿ ಮತ್ತು ಮನೋಭಾವಗಳನ್ನು ಅಳೆಯಲು ಉಪಯೋಗಿಸಬಹುದು. ಹಾಗೆ ಈ ಪರೀಕ್ಷಾ ತಂತ್ರ, ಈ ಪರೀಕ್ಷೆನ ನಡೆಸಬೇಕಾದ್ರೆ ಪ್ರಮುಖವಾಗಿ 4 ಲಕ್ಷಣಗಳನ್ನು ಹೊಂದಿರಬೇಕು. ಒಂದು, ಸಮಂಜಸತೆ ಹೊಂದಿರಬೇಕು, ಅಂದರೆ ಎಷ್ಟನ್ನು ಅಳೆಯಬೇಕೋ ಅಷ್ಟನ್ನೇ ಅದು ಅಳೆಯಬೇಕು, ಅದು ಸಮಂಜಸತೆ. ಹಾಗೆ ವಸ್ತುನಿಷ್ಠತೆ ಹೊಂದಿರಬೇಕು, ಇಲ್ಲಿ ವ್ಯಕ್ತಿನಿಷ್ಠತೆ ಇರಬಾರ್ದು. ಪ್ರಶ್ನೆಗಳು ಏನಿರಬೇಕು, ವಸ್ತುನಿಷ್ಠತೆಯನ್ನು ನಾವು ವ್ಯಕ್ತಿಯನ್ನು ನೋಡಿ ಅಲ್ಲಿ ಅಳತೆಯನ್ನು ಮಾಡೋ ಹಾಗೆ ಇರಬಾರ್ದು, ಅದು ವಸ್ತುನಿಷ್ಠತೆಯನ್ನು ಹೊಂದಿರಬೇಕು. ವಿಶ್ವಾಸನೀಯತೆ ಹೊಂದಿರಬೇಕು, ಅಂದರೆ ಯಾರು ಯಾವಾಗ ಬೇಕಾದರೂ ಆ ಪ್ರಶ್ನೆಗೆ ಒಂದು ಉತ್ತರವನ್ನು ಪಡೆಯಬೇಕಾದ್ರೆ ಪರೀಕ್ಷೆ ನಡೆಸ್ತಾರಲ್ಲ, ಅದು ವಿಶ್ವಾಸನೀಯತೆಯನ್ನು ಹೊಂದಿರಬೇಕು. ಹಾಗೆ ಅದರಿಂದ ಉಪಯೋಗ ಅರ್ಹತೆ ಆಗಬೇಕು, ಉಪಯೋಗ ಆಗಬೇಕು. ಸೊ ಈ ಎಲ್ಲ ಒಂದು 4 ಲಕ್ಷಣಗಳನ್ನು ಈ ಪರೀಕ್ಷೆ ಒಳಗೊಂಡಿರಬೇಕು.
ತರಗತಿಯ ಶಿಕ್ಷಕ ಪರೀಕ್ಷಾ ತಂತ್ರಗಳನ್ನು ಬಳಸಿಕೊಂಡು ಮಕ್ಕಳ ಬುದ್ಧಿಶಕ್ತಿ ಸಹಜ ಸಾಮರ್ಥ್ಯಗಳು ಆಸಕ್ತಿಗಳು ಮನೋಧೋರಣೆಗಳು ಹಾಗೂ ವ್ಯಕ್ತಿತ್ವದ ಅಂಶಗಳನ್ನು ಅಳೆಯಬಹುದಾಗಿದೆ ಈ ಪರೀಕ್ಷೆಗಳಿಂದ ದೊರೆಯುವ ಫಲಿತಾಂಶಗಳ ಆಧಾರದ ಮೇಲೆ ಶಿಕ್ಷಕ ಏನು ಮಾಡಬಹುದು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬಹುದು ಅದರ ಮೂಲಕ ಮಕ್ಕಳಿಗೆ ಅಪೇಕ್ಷಿತ ಮನೋಭಾವ ಆಸಕ್ತಿ ಮೌಲ್ಯಗಳು ಹಾಗೂ ವ್ಯಕ್ತಿತ್ವದ ಅಂಶಗಳನ್ನು ಬಳಸಬಹುದಾಗಿದೆ ಇಲ್ಲಿ ಶಿಕ್ಷಕ ಏನು ಮಾಡಿರ್ತಾನೆ ಒಂದು ಪರೀಕ್ಷೆಯನ್ನು ನಡೆಸಬೇಕಾದ್ರೆ ಆ ಪರೀಕ್ಷೆ ನಡೆಸಿದಾದ್ಮೇಲೆ ಒಂದು ಮಕ್ಕಳ ನಡುವೆಯೂ ಅವರ ಗುಣಮಟ್ಟವನ್ನು ನೋಡ್ತಾನೆ ಅವರ ಬುದ್ಧಿಶಕ್ತಿಯನ್ನು ಒಂದು ಗುಂಪಿನೊಡನೆ ಅಥವಾ ಅವರಿಂದ ಅವರ ಸ್ನೇಹಿತರೊಡನೆ ಅಳೆಯುತ್ತಾರೆ ಹಾಗೆ ಅಳೆಯೋದ್ರ ಮೂಲಕ ಯಾವ ಒಂದು ಮಗು ಅದರಲ್ಲೇನು ಕಡಿಮೆ ಅಂಕಗಳನ್ನು ಪಡೆದಿದೆ ಯಾಕೆ ಪಡೆದಿದೆ ಅನ್ನೋದನ್ನು ನೋಡಿಕೊಂಡು ಅವರು ಅದನ್ನು ಸುಧಾರಿಸಿಕೊಳ್ಳಲು ಈ ಒಂದು ಪರೀಕ್ಷಾ ವಿಧಾನ ಉಪಯೋಗ ಆಗಿದೆ ಇನ್ನು ಸಮೀಕ್ಷಾ ವಿಧಾನ ಈ ವಿಧಾನವನ್ನು ಸರ್ವೇಕ್ಷಣೆ ಅಥವಾ ಕ್ಷೇತ್ರ ಅನ್ವೇಷಣ ವಿಧಾನ ಅಂತಲೂ ಕರೀತಾರೆ ನೆನ್ಪಿಟ್ಕೊಳ್ಳಿ ಸಮೀಕ್ಷಾ ವಿಧಾನವನ್ನು ಏನಂತ ಕರೀತಾರೆ ಸರ್ವೇಕ್ಷಣ ಅಥವಾ ಕ್ಷೇತ್ರ ಅನ್ವೇಷಣ ಈ ವಿಧಾನದಲ್ಲಿ ಸಮೀಕ್ಷೆ ಕೈಗೊಳ್ಳುವ ವ್ಯಕ್ತಿಗಳನ್ನು ಅವರ ಸ್ವಾಭಾವಿಕ ಜೀವನದಲ್ಲಿ ವೀಕ್ಷಿಸಿ ತನಗೆ ಬೇಕಾದ ಮಾಹಿತಿಯನ್ನು ಇಲ್ಲಿ ಸಂಗ್ರಹಿಸ್ತಾನೆ ವಿದ್ಯಾರ್ಥಿಗಳ ವೈಯಕ್ತಿಕ ಭಿನ್ನತೆಗಳನ್ನು ಅಧ್ಯಯನ ಮಾಡಲು ಈ ವಿಧಾನವನ್ನು ಬಳಸ್ತಾರೆ ಪ್ರಶ್ನೆ ಬರ್ಬೋದು ವಿದ್ಯಾರ್ಥಿಗಳ ವೈಯಕ್ತಿಕ ಭಿನ್ನತೆಯನ್ನು ಅಳತೆ ಮಾಡಲು ಅಧ್ಯಯನ ಮಾಡಲು ಯಾವ ಒಂದು ವಿಧಾನವನ್ನು ಬಳಸ್ತಾರೆ ಅಂತಂದರೆ ಸಮೀಕ್ಷಾ ವಿಧಾನವನ್ನು ಬಳಸ್ತಾರೆ ಈ ವಿಧಾನದಲ್ಲಿ ದತ್ತಾಂಶಗಳನ್ನು ಸಂಗ್ರಹಿಸಲು ಪ್ರಶ್ನಾವಳಿಗಳು ತಪಶೀಲು ಪಟ್ಟಿಗಳು ವೀಕ್ಷಣೆ ಸಂದರ್ಶನ ಮಾಪನಗಳು ಮತ್ತು ತಂತ್ರಗಳನ್ನು ಈ ಎಲ್ಲ ಒಂದು ವಿಧಾನಗಳನ್ನು ಈ ಸಮೀಕ್ಷಾ ವಿಧಾನದಲ್ಲಿ ಬಳಸ್ಕೊಳ್ಳಿ ಇಲ್ಲಿ ಸಮೀಕ್ಷಾ ವಿಧಾನದಲ್ಲಿ ಪ್ರಮುಖವಾಗಿ ಮೂರು ವಿಧಗಳು ಒಂದು ಕ್ಷೇತ್ರ ಅಧ್ಯಯನ ಎರಡು ವಿಕಾಸಾತ್ಮಕ ಸಮೀಕ್ಷೆ ಮೂರು ವಿಭೇದಾತ್ಮಕ ಸಮೀಕ್ಷೆ ಕ್ಷೇತ್ರ ಅಧ್ಯಯನ ನಿಮಗೆ ಗೊತ್ತಿದೆ ಒಂದು ನೈಜ ಕಲಿಕಾ ಸನ್ನಿವೇಶನ ಮಗುವಿಗೆ ಸೃಷ್ಟಿದಕ್ಕೋಸ್ಕರ ಏನು ಒಂದು ತರಗತಿಯ ಬೋಧನಾ ಕಲಿಕಾ ಸನ್ನಿವೇಶದಲ್ಲಿ ಇದನ್ನು ಬಳಸ್ತಾರೆ ಇನ್ನು ವಿಕಾಸಾತ್ಮಕ ಸಮೀಕ್ಷೆ ಅಂದರೆ ವಿಕಾಸಾತ್ಮಕ ಸಮೀಕ್ಷೆಗಳು ಒಂದು ಜನಸಂಖ್ಯೆ ಅಥವಾ ಒಂದು ಗುಂಪಿನ ಬೆಳವಣಿಗೆಯ ಲಕ್ಷಣಗಳಲ್ಲಿನ ಬದಲಾವಣೆಗಳನ್ನು ಜೀವನದ ಒಂದು ನಿರ್ದಿಷ್ಟ ಹಂತದಲ್ಲಿ ಅಧ್ಯಯನ ಮಾಡಲಿಕ್ಕೆ ಇದನ್ನು ಬಳಸ್ತಾರೆ ಇಲ್ಲಿ ಒಂದು ಗುಂಪಿನ ಮಕ್ಕಳ ಬುದ್ಧಿಶಕ್ತಿಯ ಬೆಳವಣಿಗೆ ಹುಟ್ಟಿನಿಂದ 5 ವರ್ಷದವರೆಗೆ ಯಾವ ರೀತಿ ಇದೆ ಆಮೇಲೆ 5ನೇ ವರ್ಷದಲ್ಲಿರುವ ಮಕ್ಕಳ ಬುದ್ಧಿಶಕ್ತಿ ಹೇಗಿದೆ ಅನ್ನೋದನ್ನು ಅಧ್ಯಯನ ಮಾಡಲು ಈ ವಿಕಾಸಾತ್ಮಕ ಸಮೀಕ್ಷೆಯನ್ನು ಬಳಸ್ತಾರೆ ಹಾಗೆ ಇನ್ನು ವಿಭೇದಾತ್ಮಕ ಸಮೀಕ್ಷೆ ಅಂದರೆ ವಿದ್ಯಾರ್ಥಿಗಳಲ್ಲಿ ಕಂಡುಬರುವಂತಹ ವೈಯಕ್ತಿಕ ಭಿನ್ನತೆಗಳನ್ನು ಅಥವಾ ವ್ಯಕ್ತಿ ವ್ಯತ್ಯಾಸಗಳನ್ನು ಅಧ್ಯಯನ ಮಾಡಲು ಇದು ಸಹಾಯವಾಗ್ತದೆ ಅಲ್ಲಿ ಇದನ್ನು ವಿಭೇದಾತ್ಮಕ ಸಮೀಕ್ಷೆಯನ್ನು ಬಳಸ್ತಾರೆ ಇವತ್ತಿಗೆ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು ಸಂಪೂರ್ಣವಾಗಿ ಮುಗಿಯಿತು ಇನ್ನು ನಾವು ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಪಂಥಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ ಹೀಗೆ ನಾವು KRTET ನೋಟಿಫಿಕೇಶನ್ ಬರೋ ಮುಂಚೆನೇ ಸಂಪೂರ್ಣವಾಗಿ ಶೈಕ್ಷಣಿಕ ಮನೋವಿಜ್ಞಾನದ ಎಲ್ಲ ಪಾಠಗಳನ್ನು ಮುಗಿಸಲಿಕ್ಕೆ ಪ್ರಯತ್ನಿಸೋಣ ನೋಟಿಫಿಕೇಶನ್ ಬಂದ ತಕ್ಷಣ ನಮಗೆ ಏನು ಪ್ರಶ್ನೋತ್ತರಗಳನ್ನು ಚರ್ಚಿಸಲಿಕ್ಕೆ ತುಂಬ ಸುಲಭವಾಗುತ್ತೆ ಹೀಗೆ ನಮ್ಮ ತರಗತಿಗಳು ಮುಂದುವರಿಬೇಕಾದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರ ಗ್ರೂಪ್ಸ್ಗಳಿಗೂ ಕೂಡ ಶೇರ್ ಮಾಡಿ ನಿಮ್ಮ ಒಂದು ಏನೇ ಅನಿಸಿಕೆ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ನಾವು ಈ ತರಗತಿಗಳನ್ನು ಮುಂದುವರಿಸಬೇಕು ಅಂತಂದರೆ ನಮಗೂ ಒಂದು ಮೋಟಿವೇಶನ್ ಅವಶ್ಯಕತೆ ಇದೆ ಸೊ ಹೀಗಾಗಿ ಎಲ್ಲರೂ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು